ನಾಯಕತ್ವವೇ ಮುಖ್ಯ ಆಗ್ತದೆ ನಾವೆಲ್ಲರೂ ಕೂಡ ಯಡಿಯೂರಪ್ಪನವರನ್ನ ಪ್ರೀತಿಸಿ ಗೌರವಿಸಿ ಅವರನ್ನ ಮುಖ್ಯಮಂತ್ರಿ ಸ್ಥಾನಕ್ಕೆ ತರುವಲ್ಲಿ ನಮ್ಮ ಪಾತ್ರಗಳು ಇದ್ದಾವೆ 104 ಬಿಜೆಪಿ ಜೊತೆಗೆ 17 ನಾವು ಸೇರಿ ಈ ರಾಜ್ಯದಲ್ಲಿ ಸರ್ಕಾರ ಆಗಿರತಕ್ಕಂತದ್ದು ಎಲ್ಲರಿಗೂ ಗೊತ್ತಿದೆ ಮತ್ತು ಅಲ್ಲಿ ಕೂಡ ಹೇಳಿದಿನಿ ಮೋದಿ ಅವರು ಉದ್ದಕ್ಕೂ ಹೇಳ್ತಾ ಇದ್ದಾರೆ wherever modi the premier of this nation goes allella heltane idare sumaru ond 20 sariya bhashana repeat agirbodu the dynasty rule and the dynasty corruption is dangerous to democracy antakanta maatina adu illu nadita ide dynasty rule and the dynasty corruption to tappe kaaktadu illu antakanta maatina ನೇರವಾಗಿ ಅವ್ರ ಹತ್ರ ಮಾತಾಡಿದ್ದೀನಿ ಹಂಚ್ಕೊಂಡಿದ್ದೀನಿ ಭಾಳಷ್ಟು ವಿಚಾರ ಸೊ ಹಾಗಾಗಿ ನಾನು ಉದ್ದಕ್ಕೂ ಕೂಡ ಇರುವಂಥ ವಿಚಾರನ ತದು ಬೇರೆಯವರಿಗೆ ಅಪಚ್ಚಿ ಆಗ್ಬೋದು ಯಾರು ಯಾರಿಗೋ ಶಬಾಷ್ಗಿರಿ ಆಗ್ತಾ ಬಹುಪರಾಕ್ ಆಗ್ತಾರಲ್ಲ ನಾನು ಬಹುಪರಾಕ್ ಹಾಕೋನಲ್ಲ ಶಬಾಷ್ಗಿರಿನೂ ಹೇಳೋನಲ್ಲ ಏನು ನಡೀತಾ ಇದೆ ಅಂತಕ್ಕಂಥದ್ದನ್ನು ಸಿದ್ಧಿಯಾಗಿ ಹೇಳ್ತಕ್ಕಂಥವನು ಹಾಗಾಗಿ ಇರೋ ವಿಚಾರ ನಾನು ಹೇಳ್ತಾ ಬಂದಿದ್ದೀನಿ ಕೆಲವರಿಗೆ ಅದು ಅಪತ್ಯ ಆಗುತ್ತೆ ಮತ್ತು ನಮ್ಮ ಪಕ್ಷದಲ್ಲೇ ಒಂದು ಲಕ್ಷ್ಮಣ ರೇಖೆ ಇದೆ 75 ವರ್ಷ ಮೀರಿದವರಿಗೆ ಅಧಿಕಾರ ಅವರ ಆಯಸ್ಸು ಆ ಆಡಳಿತದ ವೇಗ ಕೊಡಲ್ಲ ಅಂತಕ್ಕಂಥದ್ದು ಹಾಗಾಗಿ ಇದೆಲ್ಲವನ್ನು ಗಮನದಲ್ಲಿ ಇಟ್ಕೊಂಡು ಇವತ್ತಿನ ದಿವಸ ನಿಜ ನಾವೆಲ್ಲ ಪ್ರೀತಿ ಮಾಡ್ತೀವಿ ಆದರೆ ಯಡಿಯೂರಪ್ಪನವರ ಆಯಸ್ಸು ಆರೋಗ್ಯ ಬಳಲಿದ್ದಾರೆ ಬಹಳ ಬಳಲಿದ್ದಾರೆ ಯಾಕೆಂದರೆ ಇಲ್ಲಿ ಕೋವಿಡ್ ಒಂದು ಕಡೆ ಅನಾವೃಷ್ಟಿ ಅತಿವೃಷ್ಟಿ ಬಡತನ ಹೊಟ್ಟೆಗಿಲ್ಲ ಯಾರಿಗೂ ಕೂಲಿ ಸಿಗ್ತಾ ಇಲ್ಲ ಸೊ ಇದೆಲ್ಲವನ್ನು ಕೂಡ ಸಮರ್ಥವಾಗಿ ಎದುರಿಸ್ತಕ್ಕಂಥ ನಾಯಕತ್ವ ಇವತ್ತು ಅಗತ್ಯ ಇದೆ ಯಡಿಯೂರಪ್ಪನವ್ರು ಇಲ್ಲ ಅಂತಲ್ಲ ಇತ್ತು ಬಟ್ ಇವತ್ತಿಲ್ಲ ಯಾಕೆಂದರೆ ಭಾಳ ಬಳಲ್ತಾ ಇದ್ದಾರೆ ನೋಡ್ತಾ ಇದ್ದೀವಲ್ಲ ನಾವು ಹಾಗಾಗಿ ಕರ್ನಾಟಕ ರಾಜ್ಯದ ಶಕ್ತಿಪೀಠ ವಿಧಾನಸೌಧ ಶಕ್ತಿ ಕೇಂದ್ರ ಶಕ್ತಿಪೀಠ ತನ್ನ ಪ್ರಭಾವಳಿಯಲ್ಲಿ ಮುಸುಕಾಗ್ತಾ ಇದೆ ಶಕ್ತಿಪೀಠ ಪ್ರಭಾವಳಿ ಮುಸುಕಾದರೆ ರಾಜ್ಯದ ಆಡಳಿತ ರಾಜ್ಯದ ಅಭಿವೃದ್ಧಿ ರಾಜ್ಯದ ಜನತೆಯ ಆಶೋತ್ತರಗಳು ಅವೆಲ್ಲವೂ ಕೂಡ ಮುಸುಕಾಗ್ತಾ ಹೋಗ್ತವೆ ಇದರಿಂದ ಜನರಿಗೂ ಒಳ್ಳೆಯದಲ್ಲ ಸರ್ಕಾರಕ್ಕೂ ಒಳ್ಳೆಯದಲ್ಲ ಪಕ್ಷಕ್ಕೂ ಒಳ್ಳೆಯದಲ್ಲ ಯಾರೋ ಒಂದೆರಡು ಜನಕ್ಕೆ ಒಳ್ಳೇದಾಗಿಬಿಟ್ರೆ ಇದನ್ನ ನಾನು ಉಸ್ತುವಾರಿಯವರ ಗಮನಕ್ಕೆ ತರದ್ರ ಜೊತೆಗೆ ನಿಮ್ಮ ಜೊತೆಗೂ ಹಂಚ್ಕೊಂಡಿದ್ದೀನಿ ವಾಟ್ ಈಸ್ ದೇರ್ ಇನ್ ಇಟ್ ಕೆಲವರು ಹೇಳ್ತಾರೆ ನಿಮ್ಮಲ್ಲಿ ಕ್ರಮ ತಗೊಳ್ಳಿ ನಾನು ಪಕ್ಷದ ಸಿದ್ಧಾಂತದ ಬಗ್ಗೆ ನಾನು ಪ್ರಸ್ತಾಪ ಮಾಡಿಲ್ಲ ಪಕ್ಷದ ಕಾರ್ಯಕ್ರಮಗಳ ಬಗ್ಗೆ ಮಾತಾಡಿಲ್ಲ ನಾನು ಮಾತಾಡಿರತಕ್ಕಂಥದ್ದು ಪಕ್ಷದ ನೈತಿಕತೆ ಪಕ್ಷದ ಪಾರದರ್ಶಕತೆ ನಡೀತಾ ಇರತಕ್ಕಂಥ ಭ್ರಷ್ಟಾಚಾರ ಇದ್ರ ಬಗ್ಗೆ ಮಾತಾಡಿದ್ದೀನಿ ಎಸ್ ನನ್ನ ಮೇಲೆ ಕ್ರಮ ತಗೋತೀರಾ ಕ್ರಮ ತಗೊಳ್ಳಿ ಬಟ್ ಯಾರ ಮೇಲೆ ಕ್ರಮ ತಗೋಬೇಕದು ಭಾಳ ಮುಖ್ಯ ಸತ್ಯ ಹೇಳೋರ ಮೇಲೆಲ್ಲ ಕ್ರಮ ತಗೊಳ್ಳೋದು ಇವತ್ತು ಯಾರಿಂದ ಆಗ್ತಾ ಇದೆ ಇವತ್ತು ಜನಾಭಿಪ್ರಾಯ ಯಾರಿಂದ ಕುಸಿತಾ ಇದೆ ಅದನ್ನ ನೋಡಬೇಕೇ ಹೊರತು ನೀವು ಯಾರೋ ವಸ್ತುಸ್ಥಿತಿಯನ್ನು ಹೇಳಿದವ್ರಿಗೆ ತಗೋ ಯಾರೋ ಕೆಲವರು ಈಗ ಅವ್ರು ಹೇಳ್ತಾರೆ ಯಾರು ರೇಣುಕಾಚಾರ್ಯ ಓ ನೀವು ಬಿ ಜೆ ಪಿಯವ್ರ ಅಂತ ನನ್ನನ್ನು ನಾನು ಪ್ಯೂರ್ ಬಿ ಜೆ ಪಿಯಪ್ಪ ನೀನು ಮಿಕ್ಸ್ಡ್ ಬಿ ಜೆ ಪಿ ಕೆ ಜೆ ಪಿಯಿಂದ ಬಂದಿರವ ನೀನು ನಾನು ಪ್ಯೂರ್ ಬಿ ಜೆ ಪಿ ನೀನು ಹಿಂದೆ ಹೈದರಾಬಾದ್ ಓಡೋಗಿದ್ದಲ್ಲಪ್ಪ ಇದೇ ಯಡಿಯೂರಪ್ಪನವ್ರ ವಿರುದ್ಧ ನನ್ನ ಮಂತ್ರಿ ಮಾಡಲಿಲ್ಲ ಅಂತೇಳಿ ಓಡೋಗಿದ್ರಲ್ರಿ ಆಮೇಲೆ ಯಾಕೆ ನೀವು ಮಂತ್ರಿ ಆದಮೇಲೆ ನಿಮ್ಮನ್ನು ಯಾಕೆ ತೆಗೆದ್ರು ಅಲ್ಲಿಂದ ಜಯಲಕ್ಷ್ಮಿ ನರ್ಸ್ ಕತೆ ಏನಾಯಿತು ಏನಪ್ಪ ಹರತಾಳ ಹಾಲಪ್ಪ ನಮ್ಮ ಬಗ್ಗೆ ಮಾತಾಡ್ತಿರಲ್ಲ ನೀವು ಓ ವಿಶ್ವನಾಥ್ ಅವರು ಉಂಡು ಮನೆಗೆ ಇಂತ ವಿಷ ಆಗ್ತಾರದೇನು ಹಾಂ ಮದ್ದಾಗ್ತಾರೆ ಅಂತ ಅಯ್ಯ ನೀನು ಸ್ನೇಹಿತನ ಮನೆಗೆ ಊಟ ಮಾಡಲಿಕ್ಕೆ ಹೋಗಿ ಅವನ ಹೆಂಡತಿಯನ್ನೇ ಅತ್ಯಾಚಾರ ಮಾಡೋಕ್ಕೆ ಹೋದವನು ಮಂತ್ರಿಗಿರಿನೂ ಕಳ್ಕೊಳ್ಳಿಲ್ವೇ ನೀನು ನೀನು ಮಂತ್ರಿ ಯಾಕೆ ತೆಗೆದ್ರು ಹೇಳ್ರಿ ರಾಜ್ಯಕ್ಕೆ ನನ್ನ ಮೇಲೆ ಮಾತಾಡ್ತೀರನ್ನಪ್ಪ ರೈಟ್ ಐ ಆಮ್ ಕ್ಲೀನ್ ದಿಸ್ ವಿಶ್ವನಾಥ್ ಇಸ್ ಕ್ಲೀನ್ ನಾನು ಯಾರು ಅಳ್ಳ ಮಾತಾಡೋಕ್ಕಾಗಲ್ಲ ಬೊಟ್ಟು ಮಾಡೋಕ್ಕಾಗಲ್ಲ ನಮ್ಮ ನನ್ನ ನೈತಿಕತೆ ಇರ್ಬೋದು
ಅಥವಾ ನನ್ನ ಆಡಳಿತದಲ್ಲಿ ಪಾರದರ್ಶಕತೆ ನಾನು ಮಾಡಿದಂಥದ್ದಿಲ್ಲ. ಹ್ಞೂ ವಿಶ್ವನಾಥ್, ಎಸ್ ಆರ್ ವಿಶ್ವನಾಥ್, ಏನೇನೋ ಮಾತಾಡ್ತೀನಿ, ಹುಚ್ಚಾರೆ ಹುಚ್ಚ. ಹೌದಪ್ಪ, ನನ್ನಂಥ ಹುಚ್ಚಿನ ತ್ಯಾಗದಿಂದ ಇವತ್ತು ನೀನು ಬಿ ಡಿ ಎ ಚೇರ್ಮನ್ ಆಗಿದೆಯಾ, ದೋಚ್ತಾ ಇದೆಯಾ? ಹೇಳಬೇಕಾಗುತ್ತೆ ಮುಂದೆ 380 ಎಕರೆ ಪೆರಿಫೆರಲ್ ರೋಡಲ್ಲಿ ಏನು ಮಾಡ್ತಾ ಇದ್ದೀರಾ ನೀವು? ಏನಪ್ಪ, ಫಸ್ಟ್ ಕೋವಿಡ್ನಲ್ಲಿ ಬ್ಯಾಂಗ್ಳೂರ್ ಇಂಟರ್ನ್ಯಾಷನಲ್ ಎಕ್ಸಿಬಿಷನ್ ಸೆಂಟ್ರಲ್ಲಿ 10,000 ಹಾಸಿಗೆ ಹಾಕಿದ್ರು, ಮಂಚ ಹಾಕಿದ್ರು, ಫ್ಯಾನ್ ಹಾಕಿದ್ರು, ಎಲ್ಲ ಹಾಕಿದ್ರು, ಏನಾದವು ಅವು? ನೀನೇ ತಾನೇ ಉಸ್ತುವಾರಿ. ನಿಮ್ಮಂಥ ಭ್ರಷ್ಟರು ನನಗೆ ಪಾಠ ಹೇಳ್ತೀರೇನ್ರಿ ನೀವು? ಹ್ಞೂ ಹ್ಞೂ. ಸೊ ಹಾಗಾಗಿ ಇವತ್ತು ಇರೋ ವಿಚಾರಗಳನ್ನು ಹೇಳ್ತಾ ಹೋಗಿ, ಏನೇನು ಆಗ್ತಾ ಇದೆ ಇವತ್ತು ರಾಜ್ಯದಲ್ಲಿ. ಯಾಕೆಂದರೆ ಇವೆಲ್ಲ ಭಾಳ ಕಷ್ಟ ರೀ. ಬಂಗಾರಪ್ಪನವ್ರ ಕಾಲದಲ್ಲಿ ಬರೀ ಒಂದು ಇಶ್ಯೂ ಮೇಲೇ ಹೊಟ್ಟೋಯ್ತು, ಕ್ಲಾಸಿಕ್ ಕಂಪ್ಯೂಟರ್ ನಾಯಕತ್ವನೇ ಕುಸಿದೋಯ್ತು. ರಾಮಕೃಷ್ಣ ಹೆಗಡೆಯವರಲ್ಲಿ ಬಾಟ್ಲಿಂಗ್ ಹಗರಣ ನಾಯಕತ್ವ ಕುಸಿದೋಯ್ತು. ಇಲ್ಲೂ ಅಷ್ಟೇ, ಇವತ್ತು ನಾಯಕತ್ವ ಕುಸಿತಾ ಇದೆ. ಕುಸಿದ ನಾಯಕತ್ವದಿಂದ ಪಕ್ಷಕ್ಕೆ ಪ್ರಯೋಜನ ಆಗುವುದಿಲ್ಲ. ಆದ್ದರಿಂದ ನಾವು ಹೇಳ್ತಾ ಇದ್ವಿ, ಅವರ ಮಾರ್ಗದರ್ಶನದಲ್ಲಿ ಇವತ್ತು ಆಲ್ಟರ್ನೇಟಿವ್ ಕೊಡಿ. ಒಬ್ಬರನ್ನ ವೀರಶೈವರಲ್ಲೇ ಕೊಡಿ, ನೀವು ವೀರಶೈವರನ್ನ ತೆಗೆದು ವೀರಶೈವರಲ್ಲೇ ಕೊಡಿ. ಯಾರು ಮಾಡಬೇಕು ಅಂತಲೂ ಹೇಳ್ತಾ ಹೋಗ್ತಾ ಇದ್ವಿ. ಹಾಗಾಗಿ ದಯವಿಟ್ಟು ನಾನು ಏನು ಹೇಳ್ತಾ ಇದ್ದೀನಿ ಅಂತಕ್ಕಂಥದ್ದನ್ನು ತಪ್ಪರ್ಥ ಮಾಡ್ಕೋಬಾರ್ದು, ಅಪಾರ್ಥ ಮಾಡಿಕೊಂಡು ಅನಾವಶ್ಯಕವಾಗಿ ಯಾರ್ಯಾರ ಮೇಲೂ ಏನೇನು ಹೇಳಬಾರ್ದು ಅಂತ ನಾನು ವಿನಂತಿ ಮಾಡ್ತಾ ಇದ್ದೀನಿ. ಸರ್, ಈಗ ವಿಜೇಂದ್ರ ವಿರುದ್ಧ ನನ್ನ ಆರೋಪ ಮಾಡಿದ್ರಿ, ಅದಕ್ಕೆ ಇವತ್ತು ದಾಖಲೆಗಳೇನಾದ್ರು ಬಿಡುಗಡೆ ಮಾಡ್ತೀರಾ ಅಂತ ಇಡೀ ರಾಜ್ಯದಲ್ಲಿ ನೋಡ್ತಾ ಇದೆ. ಯಾಕಂದ್ರೆ ಶಿವಶನಾಥ್ ಅವರು ಸುಖ ಸುಮ್ಮನೆ ಮಾತಾಡಲ್ಲ, ದಾಖಲೆಗಳು ಕಟ್ಕೊಂಡೆ ಮಾತಾಡ್ತಾರೆ ಅಂತ ಹೇಳಿ. ನಿಮ್ಮ ದಾಖಲೆಗಳಿದೆಯಾ, ಬಿಡುಗಡೆ ಮಾಡ್ತೀರಾ? ಕೊಡಪ್ಪ ಇಲ್ಲಿ. ಹೌದು, ಈಗ ನೀರಾವರಿ ಯೋಜನೆಯಲ್ಲಿ 20,000 ಕೋಟಿ ರೂಪಾಯಿಗಳಿಗೆ ಟೆಂಡರ್ ಕರೀಲಿಕ್ಕೆ ಸಿದ್ಧ ಆಗೋಗಿದೆ. ಭದ್ರಾ ಮೇಲ್ದಂಡೆ ಯೋಜನೆ ಮತ್ತು ಕಾವೇರಿ ನೀರಾವರಿ ಯೋಜನೆ ಇದರಲ್ಲಿ ಒಟ್ಟು 20,000 ಕೋಟಿ. ಯಾವ ಫಿನಾನ್ಷಿಯಲ್ ಕ್ಲಿಯರೆನ್ಸ್ ಆಗಿಲ್ಲ, ಅದಕ್ಕೆ ಬೋರ್ಡ್ ಮೀಟಿಂಗ್ ಆಗಿಲ್ಲ. ನೆಕ್ಸ್ಟ್ ಮಾಡ್ಕೊಳ್ಳೋಣ ಅಂತ ಅಂದ್ರು. ಭಾಳ ಅರ್ಜೆಂಟ್ ಅರ್ಜೆಂಟ್, ಭಾಳ ಅರ್ಜೆಂಟ್ ಅರ್ಜೆಂಟ್. ವಿಜೇಂದ್ರ ಅವರು ಆಡಳಿತದಲ್ಲಿ ಹಸ್ತಕ್ಷೇಪ, ನಾನು ಹೇಳ್ತಾ ಇಲ್ಲ ರೀ, ಇಡೀ ರಾಜ್ಯದ ಜನತೆ ಹೇಳ್ತಾ ಇದ್ದಾರೆ, ಮಂತ್ರಿಗಳು ಹೇಳ್ತಾ ಇದ್ದಾರೆ. ಯಾವ ಮಂತ್ರಿ ಸಮಾಧಾನವಾಗಿದ್ದಾರೆ ರೀ? ಎಲ್ಲ ಇಲಾಖೆಗಳಲ್ಲಿ ಇವರು ಹಸ್ತಕ್ಷೇಪ ಇದೆ, ಪ್ರತಿಯೊಂದರಲ್ಲೂ ಕೂಡ. ಇವತ್ತಿನ ದಿವಸ ಇವರು ಹಸ್ತಕ್ಷೇಪ ಇದ್ದೇ ಇದೆ. ಹೌದು, ಏನು ನೋಡಿ ಸರ್, ಭದ್ರಾ ಮೇಲ್ದಂಡೆ ಯೋಜನೆ ಬಂದ್ರೆ ಭದ್ರಾ ಮೇಲ್ದಂಡೆ ಯೋಜನೆ, ಭದ್ರಾ ಮೇಲ್ದಂಡೆ ಯೋಜನೆಯಲ್ಲಿ ಕಾಮಗಾರಿಯನ್ನು ಪರಿಷ್ಕೃತವಿತ್ತು. 21,473 ಕೋಟಿ ಮೊತ್ತದ ಕಾಮಗಾರಿ. ಸರ್ಕಾರದಲ್ಲಿ ದುಡ್ಡಿದೆಯಾ? ಸುಮ್ಮನೆ ಹಿಂಗೆ ಮಾಡಿಕೊಟ್ಬಿಟ್ಟು ಕಿಕ್ ಬ್ಯಾಕ್ ತೊಗೊಂಡು ಹೊಟ್ಟೋಗ್ಬಿಟ್ಟು ಸತ್ತೋಗಿ ನೇಣು ಹಾಕೋತಾನೆ. ನೀವೇ ಕಾರಣ ಆಗ್ತೀರಾ, ಭಾಳಷ್ಟು ಜನ ಕಾಂಟ್ರಾಕ್ಟರ್ಗಳು. ಇದೇನು ಕಾಂಟ್ರಾಕ್ಟರ್ ಓರಿಯೆಂಟೆಡ್ ಸರ್ಕಾರ ಏನು ರೀ ಇದು? ಕಾಂಟ್ರಾಕ್ಟರ್ ಓರಿಯೆಂಟೆಡ್ ಸರ್ಕಾರನ ವಿಜಯೇಂದ್ರ ಎಲ್ಲೂ ಹಸ್ತಕ್ಷೇಪ ಮಾಡ್ತಾ ಇಲ್ವಾ? ಎಲ್ರಿಗೂ ಗೊತ್ತಿರೋ ವಿಚಾರ ರೀ ಇದು, ನನಗೆ ಹೊಸದಾಗಿ ಹೇಳ್ತಾ ಇಲ್ಲ, ಇಡೀ ಕರ್ನಾಟಕದ ಜನತೆಗೆ ಗೊತ್ತು ಏನು ಅಂತಂತ ಹೇಳಿ. ಹಾಂ, ಆದ್ರಿಂದ ನಮಗೇನಪ್ಪ ಆತಂಕ ಅಂದರೆ, ಈಗ ಇಡಿ ಕೇಸೂ ಇದೆ, ನಮಗೇನು ಆತಂಕ ಅಂದರೆ ಈ ಮನೆಯವರಿಂದಲೇ ಯಡಿಯೂರಪ್ಪನವರು ಮೊದಲು ಜೈಲಿಗೆ ಹೋಗಿದ್ರು. ಸುಳ್ಳಾದು, ಯಡಿಯೂರಪ್ಪನವರು ಮೊದಲು ಮುಖ್ಯಮಂತ್ರಿ ಇದ್ದಾಗ ತಮ್ಮ ಮಕ್ಕಳಿಂದ ಜೈಲಿಗೆ ಹೋಗಿದ್ರು. ಸುಳ್ಳ, ಎರಡನೇ ಸಾರಿನೂ ಹೋಗ್ಬಿಟ್ಟಾರಪ್ಪ ಅಂತ ಆತಂಕ ನಮಗೆ.
ಇಡಿನಲ್ಲಿ ಕೇಸ್ ಇಲ್ವ ಅವ್ರದ್ದು? ಯಾಕೆ ಪದೇ ಪದೇ ವಿಜಯೇಂದ್ರ ಡೆಲ್ಲಿಗೆ ಹೋಗ್ತಾರೆ? ಹಾಗಾಗಿ ಇವತ್ತು ಇದು ಪಾರ್ಟಿ ಯಾವುದೋ ಕುಟುಂಬದ್ದಲ್ಲ, ಸರ್ಕಾರ ಒಂದು ಕುಟುಂಬದ್ದಲ್ಲ, ಸರ್ಕಾರ ಜನರದ್ದು, ಸರ್ಕಾರ ಪಾರ್ಟಿದು. ಹಾಗಾಗಿ ಜನರ ಪರವಾಗಿ ನಾವು ಮಾತಾಡ್ತಾ ಇದ್ವಿ, ಜನರ ಪರವಾಗಿ ಸರ್ಕಾರನ ಎಚ್ಚರಿಸ್ತಾ ಇದ್ದೀವಿ, ಜನರ ಪರವಾಗಿ ನಾವು ಕೂಡ ಆಗಬೇಕು ಇದು ಅಂತಕ್ಕಂಥದ್ದು ಹೇಳ್ತಾ ಇದ್ವಿ. ಸೊ ಹಾಗೆ ಯಾರು ಅಪಾರ್ಥ ಮಾಡ್ಕೋಬಾರ್ದು. ನಾನು ಯಾರು ಯಾರೋ ಕೆಲವರು ಸುಮ್ಮನೆ ಬೋಪರಾಗ್ ಬೇಷ್ ಬೇರ್ ಡೇ ಜೈ ನೋ ನೋ ಅದೆಲ್ಲ ಜನ ನಗ್ತಾರೆ ಜೈ ಜೈ ಎಂದವನಿಗೆ. ಸೊ ಹಾಗಾಗಿ ನಾವಿವತ್ತಿನ ದಿವಸ ಯಾರು ದಿಲ್ಲಿಯಿಂದ ಬಂದಿರತಕ್ಕಂಥ ಉಸ್ತುವಾರಿ ಹೇಳ್ತಾರೆ ನಾನು ಸಂಪೂರ್ಣವಾಗಿ ಎಲ್ಲವನ್ನು ಕೂಡ ಎಕ್ಸ್ಪ್ಲೈನ್ ಮಾಡಿ ಹೇಳಿದ್ದೀನಿ. ಅದು ಅವರಿಗೆ ಬಿಟ್ಟಂತೆ ವಿಚಾರ. ಯಡಿಯೂರಪ್ಪನವ್ರಿಗೆ ವಯಸ್ಸಾಯಿತು ಅಂತ ಹೇಳ್ತಿದ್ದೀರ ನೀವು ಅಧಿಕಾರಕ್ಕೆ ಬಂದಾಗ, ಯಡಿಯೂರಪ್ಪನವ್ರಿಗೆ ವಯಸ್ಸಾಗಿತ್ತು 75 ಲಿಮಿಟ್ ಅಂತ ಹೇಳಿದ್ರ, ಅವ್ರಿಗಾಗಲೇ 78 ಅವ್ರಿಗೆ ಎಕ್ಸೆಂಪ್ಷನ್ ಕೊಟ್ಟಿದ್ರು 2 ವರ್ಷ. 2 ವರ್ಷ ಅವರು ನೀವು ಅಧಿಕಾರಕ್ಕೆ ಬಂದ ಒಂದು 2 ವರ್ಷ ಇರಿ ಅಂತ ಹೇಳಿ ಎಕ್ಸೆಂಪ್ಷನ್ ಕೊಟ್ಟರು. ನೀವು ಬರ್ಬೇಕಾದ್ರೂ ಕೂಡ ನೀವು 2 ವರ್ಷ ಸಿಎಂ ಹತ್ರ ಮಾತ್ರ ಬಂದಿದ್ದ? ನೀವು ಅಲ್ಲ, ನಾವು 5 ವರ್ಷಕ್ಕೆ ಬಂದಿದ್ದೆ. ಅಲ್ಲ, ಯಡಿಯೂರಪ್ಪನವರು 2 ವರ್ಷ ಸಿಎಂ ಆಗಿ ಅಂತ ನೀವು ಬೆಂಬಲ ಕೊಟ್ಟಿದ್ದೀರಿ? ನಾವು ನೋಡಿ, ಅದು ಆ ಪಾರ್ಟಿ ವಿಚಾರ ಆಯಿತು, ಪಾರ್ಟಿ ಹೈಕಮಾಂಡಲ್ಲಿ ಆ ನೀವು ಹೌದು, ನಾವೆಲ್ಲ ಯಡಿಯೂರಪ್ಪನವ್ರಿಗೆ ಸಪೋರ್ಟ್ ಮಾಡಿದ್ದೀವಿ. ಹಾಗಾಗಿ ಯಡಿಯೂರಪ್ಪನವ್ರು ಈ ಸರ್ಕಾರ ತರಲಿ ಕಾರಣರಾಗಿದ್ದೆ, ನಾವು ಇರಲಿ 1-2 ವರ್ಷ ಅಂತ. ಆನಂತರ ಯಾರು ಬರ್ತಾರೆ? ಅರೆ ಕತೆ ಇಲ್ಲ. ಈ ಥರ ವೇಗ ಕ್ವಶನ್ ಕೇಳಿದ್ರೆ ಏನಾಗುತ್ತೆ? ದಿಸ್ ಪಾಲಿಟಿಕ್ಸ್, ಪವರ್ ಪಾಲಿಟಿಕ್ಸ್, ಪಾಲಿಟಿಕ್ಸ್ ಇದೆ. ಇದು ಯಾವುದು ಪಂಚಾಯತಿದಲ್ಲ, ಇದು ಪಂಚಾಯತಿದು ಕಷ್ಟ ಇದೆ. ಈಗ ಬಿಜೆಪಿಯಲ್ಲಿ ಇರುವಂತಹ ಹಳಬರಿಂದ ಪಕ್ಷ ಹಾಳಾಗ್ತಿಲ್ಲ, ಬಂದಿರೋ 17 ಜನರಿಂದಾನೇ ಪಕ್ಷ ಹಾಳಾಗ್ತಾ ಇದೆ ಅಂತ ಈಶ್ವರಪ್ಪ ಅವರನ್ನ ಹೇಳಿದ್ರು. ಈಶ್ವರಪ್ಪನವರೇ 104 ಹೆಚ್ಚಿರ್ಬೋದು, ಬಟ್ ಪೊಲಿಟಿಕಲ್ ಕ್ಯಾಲ್ಕುಲೇಷನ್ಸ್ ನಿಮಗೆ ಬಹುಮತ ಅಲ್ಪಮತ, ನಾವು ಬಂದಮೇಲೆ ತಾನೇ ಬಹುಮತ ಆಗಿರೋದು 17 ಜನ ಬಂದಮೇಲೆ. ಅಷ್ಟು ಅಷ್ಟು ಸಣ್ಣ ಪೊಲಿಟಿಕಲ್ ಮ್ಯಾಥಮೆಟಿಕ್ಸ್ ನಿಮ್ಗೆ ಅರ್ಥ ಆಗಲ್ಲೇನ್ರಿ? ನಿಮಗೆ ಯು ಆರ್ ಎ ಸೀನಿಯರ್ ಮ್ಯಾನ್, ಇದು ಇದು ಅಷ್ಟೇ, ಇದು ಕುಟುಂಬ ರಾಜಕಾರಣ ಗಿರಾಕಿ. ನೀವು ಹೋಗಿ ಶಿವಮೊಗ್ಗದಲ್ಲಿ ಕೇಳಿ ಏನು ಹೇಳ್ತಾರೆ ಅಂತ. ಅದು ಯಾಕೆ ಹೋದ್ರಿ ಗವರ್ನರ್ ಹತ್ರ? ನೀವು ಯಾಕ್ರಿ ಹೋದ್ರಿ ಗೌರ್ನರ್ ಹತ್ರ? ಈಶ್ವರಪ್ಪ 1,400 ಕೋಟಿ ರೂಪಾಯಿ ಆರ್ ಡಿ ಪಿ ಆರ್ದು ಹಣನ ನಾನು ಹಂಚಕ್ ಬಿಡ್ತಾ ಇಲ್ಲ, ಅವರು ಅವ್ರ ಮಗನೇ ಹಂಚ್ತಾ ಇದಾರೆ ನನ್ನ ಇಲಾಖೆದನ್ನ, ನನ್ನ ಇಲಾಖೆಯಲ್ಲಿ ಇಂಟರ್ವೆನ್ಷನ್ ಇದೆ ಅದು ನಿಜ ತಾನೇ? ನೀವು ಹೋಗಿದ್ದು ಗೌರ್ನರ್ ಹತ್ರ? ಬಟ್ ಎಲ್ಲ ಮಂತ್ರಿಗಳಿಗೂ ಇದೆ, ಯಾರು ಧೈರ್ಯ ಮಾಡ್ತಾ ಇಲ್ಲ ಹೋಗ್ಲಿಕ್ಕೆ. ಮತ್ತೆ ಯಾಕೆ ಹೋದ್ರು ಯಡಿಯೂರಪ್ಪ ಈಶ್ವರಪ್ಪ ಗೌರ್ನರ್ ಹತ್ರ? ಇದು ಇಶ್ಯೂ ತಾನೇ? ಮತ್ತೆ ಸೊ ಹಾಗಾಗಿ ಸುಮ್ಮನೆ ಈಶ್ವರಪ್ಪನವ್ರಿಗೆ ಹುಚ್ಚುಚ್ಚಾಗಿ ಮಾತಾಡೋಕೆ ಹೋಗ್ಬೇಡಿ. ನೀವೇನಾದ್ರು ಇದ್ರೆ ನಮ್ಮಿಂದ ಇವತ್ತು ಸರ್, ಇವಾಗ ಗೌರ್ನರ್ ಹತ್ರ ಈಶ್ವರಪ್ಪ ಹೋಗಿದ್ರು ಅಂತ ಹೇಳಿದ್ರಲ್ಲ ಸರ್, ಹಾ, ಅದ್ರ ಬಗ್ಗೆ ಈಗ ಅರುಣ್ ಸಿಂಗ್ ಬಂದಾಗ ಚರ್ಚೆನೇ ಆಗಿಲ್ವಲ್ಲ ಸರ್, ಯಾಕೆ? ಚರ್ಚೆ ಯಾರು ಮಾಡಲ್ಲ, ಚರ್ಚೆ ಮಾಡೋ ಧೈರ್ಯ ಯಾರ ನಮ್ಮಂತ ತೋರಿಸ್ಬೇಕಲ್ಲ? ನಾವು ಹೈಕಮಾಂಡ್ ನೋಡ್ಕೊಂಡು ಬಂದಿದ್ವಿ ಯುದ್ಧಕ್ಕೂ. ಹೈಕಮಾಂಡ್ 1 ಫೈನ್ ಡೇ ತಗೊಂಡ್ಬಿಡ್ತಾರೆ. ಇಟ್ಸ್ ಮ್ಯಾಟರ್ ಆಫ್ ಟೈಮ್. ಅರೆ ನಾನು ಹೇಳ್ತೀನಿ, ಯಡಿಯೂರಪ್ಪ ಬದಲಾಗೋದು ಹೌದ್ರಿ, ಹೇಳ್ತಾ ಇಲ್ವ ಅಷ್ಟೊತ್ತಿಂದ ನಾವು ಯಡಿಯೂರಪ್ಪನವ್ರು ಯಾವ ಕಾರಣಕ್ಕೋಸ್ಕರ ಬದಲಾವಣೆ ಮಾಡಬೇಕು ಅಂತಕ್ಕಂಥ. ಹಾಂ, ಅದನ್ನೇ ಕೆಲವರು ವಿಶ್ವನಾಥ್ ಅವರು ಮಂತ್ರಿ ಅಲ್ಲೇ ಈ ಮಂತ್ರಿಗಿರಿ ಎಲ್ಲ ನೋಡಿ ಬಂದಿರೋನು ನಾನು. ನಾನು ಯಾರ ಮರ್ಜಿಯಲ್ಲೂ ಇಲ್ಲ, ನಾವೇನು ಯಡಿಯೂರಪ್ಪನವ್ರ ಮರ್ಜಿಲಿಲ್ಲ ರೀ. ಹಾಗಾಗಿ ನಾನು ಇನ್ ದಿ ಇಂಟ್ರೆಸ್ಟ್ ಆಫ್ ದ ಸ್ಟೇಟ್, ಇನ್ ದ ಇಂಟ್ರೆಸ್ಟ್ ಆಫ್ ದ ಸ್ಟೇಟ್ ಅಡ್ಮಿನಿಸ್ಟ್ರೇಷನ್ ಅಂಡ್ ದ ಡೆವಲಪ್ಮೆಂಟ್ ನಾನು ಮಾತಾಡ್ತಾ ಇದ್ದೀನಿ. ದೇರ್ ಇಸ್ ನೋ ವೆಸ್ಟೆಡ್ ಇಂಟ್ರೆಸ್ಟ್ ಇನ್ ಇಟ್. ಯಾರು ಹ್ಯಾಪಿ ಇಲ್ಲ ರೀ, ಯಾರು ಒಬ್ಬೊಬ್ಬರನ್ನೇ ಕೇಳಿ ಮಾತಾಡಿಸಿ ನೀವು. ಯಾರು ಮಾತಾಡಲ್ಲ ಅಂದ್ರೆ ಎಲ್ಲ ಈಗ ಸಿಗ ಪಾಪ, ಯೋ ಹೆಂಗೋ ಮಂತ್ರಿ ಆಗಿದ್ದೀನಿ ಬಿಡಪ್ಪ ತಗೊಳ್ಳಿ. ಸಿದ್ದರಾಮಯ್ಯನವರು ಹೇಳಿದ್ದಾರೆ
ಸಿಗದಿರೋ ದ್ರಾಕ್ಷಿ ಉಳಿ ಅನ್ನೋ ತರ ವಿಶ್ವನಾಥ್ ಅವ್ರ ಕತೆ ಆಗಿದೆ. ನಿನಗೆ ದ್ರಾಕ್ಷಿ ಕೊಟ್ಟವ್ರು ಯಾರಪ್ಪ? ಸಿದ್ದರಾಮಯ್ಯ. ನಿನಗೆ ದ್ರಾಕ್ಷಿ ತಿನ್ಸವ್ರು ಯಾರು? ದೇಲಿ ಕರ್ಕೊಂಡು ಹೋಗಿ. ಇದೇ ವಿಶ್ವನಾಥ್, ಮೈಂಡ್ ಇಟ್, ಜ್ಞಾಪಕ ಇರಲಿ. ಅದು ಸಿದ್ದರಾಮಯ್ಯ ಅವರು ಹಿಂದೆ ಒಂದು ಮಾತು ಹೇಳಿದ್ರಂತೆ, ವಿಶ್ವನಾಥ್ ಅವರನ್ನ ಪಾರ್ಟಿ ಕರ್ಕೊಂಡ್ರೆ ಬಿಜೆಪಿ ಮುಂದೊಂದ್ ದಿನ ಪಶ್ಚಾತ್ತಾಪ ಪಡಬೇಕಾಗುತ್ತೆ ಅಂತ. ಆ ಮಾತು ಈಗ ನಿಜ ಆಗಿದೆ ಅಂತ ನಿನ್ನೆ ಎಸ್ ಆರ್ ವಿಶ್ವನಾಥ್ ಅವ್ರು ಹೇಳಿದ್ದಾರೆ. ಆ ಎಸ್ ಆರ್ ವಿಶ್ವನಾಥ್ ಅವ್ರು ಬಿಡ್ರಿ, ಅವ್ರು ಯಾರು? ಅವ್ರಿಗೆ ತೂಕ ಇದೇನ್ರಿ ಮತ್ಕಿನ? ನಾವು ಹೇಳ್ತೀವಿ, ಭಾರತೀಯ ಜನತಾ ಪಾರ್ಟಿ ಸಂಸ್ಕಾರ, ಸಂಸ್ಕೃತಿ, ನೈತಿಕತೆ ಇರ್ತಕ್ಕಂಥ ಪಾರ್ಟಿ. ಏನಿದೆ ಇವ್ರು, ಯಾವ ಸಂಸ್ಕಾರ ಇದೆ ವಿಶ್ವನಾಥ್ಗೆ? ಅವ್ ಯಾರು ಎಂಥದ್ದು ಜಯಲಕ್ಷ್ಮಿ ಗಂಡ? ಏನೈತ್ರಿ ಅವ್ರಿಗೆ? ಯಾವ ನೈತಿಕತೆ ಇದೆ ಇವ್ರಿಗೆ? ಯಾವ ಸಂಸ್ಕಾರ ಇದೆ, ಸಂಸ್ಕೃತಿ ಇದೆ ಇವ್ರು? ಥೋ, ಅವ್ರದ್ದು ಆ ಥರದ್ದು. ಓಕೆ, ಕಾಂಗ್ರೆಸ್ಸಲ್ಲಿದ್ದಾಗಲೂ ಕೂಡ ಇದೇ ವಿಚಾರವನ್ನು ಮಾತನಾಡ್ತಾ ಇದ್ರು ಆಗ ಅಲ್ಲಿರುವಂಥ ನಾಯಕರ ಬಗ್ಗೆ. ಜೆ ಡಿ ಎಸ್ನಲ್ಲಿದ್ದಾಗಲೂ ಕೂಡ ಇದೇ ವಿಚಾರವನ್ನು ಮಾತಾಡ್ತಾ ಇದ್ರು. ಈಗ ಬಿ ಜೆ ಪಿಯಲ್ಲಿದ್ದಾಗಲೂ ಕೂಡ ಇದೇ ವಿಚಾರವನ್ನು ಮಾತಾಡ್ತಾ ಇದ್ದಾರೆ. ನೇರವಾಗಿ ಮಾತನಾಡುವಂಥ ಸ್ವಭಾವ ವಿಶ್ವನಾಥ್ ಅವರದ್ದು. ಅವ್ರು ಹೇಳ್ತಾ ಇರುವಂಥ ವಿಚಾರಗಳೆಲ್ಲವೂ ಕೂಡ ಸತ್ಯನಾ ಗೊತ್ತಿಲ್ಲ, ಆ ಪಾರ್ಟಿ ಡಿಸೈಡ್ ಮಾಡಬೇಕು. ಸದ್ಯಕ್ಕಂತೂ ಅವರು ಏನೇನು ಆರೋಪಗಳನ್ನು ಮಾಡಬೇಕು ಎಲ್ಲದಕ್ಕೂ ಕೂಡ ಉತ್ತರವನ್ನು ಕೊಟ್ಟಿದ್ದಾರೆ.